ಮಾರ್ಚ್ 2019 ಈ ಹೊಸ ಯೋಜನೆ ಜಾರಿಯಾಗಲಿದೆ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಇದ್ದರೂ ಕೂಡ ಯುವತಿಯರು ಮಾತ್ರ ಗ್ರಾಮೀಣ ಪ್ರದೇಶದ ಯುವಕರನ್ನ ಮದುವೆಯಾಗಲು ಒಪ್ಪುತ್ತಿಲ್ಲ. ಅದರಲ್ಲೂ ರೈತರ ಕುಟುಂಬವೆಂದರೆ ಮದುವೆಗೆ ಆಸಕ್ತಿನೇ ತೋರಿಸಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದ ಯುವಕರು ಮದುವೆಯಾಗುವುದು ಸ್ವಲ್ಪ ಕಷ್ಟವಾಗಿ ಬಿಟ್ಟಿದೆ. ಆದರೆ ಇನ್ನು ಮುಂದೆ ರೈತರನ್ನ ಮದುವೆಯಾಗಲು ಯುವತಿಯರು ಸಾಲು ಸಾಲಾಗಿ ನಿಲ್ಲುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಆನಗೋಡ ಸೇವಾ ಸಹಕಾರಿ ಸಂಘ ಒಂದು ವಿನೂತನ ಯೋಜನೆಯನ್ನ ಹಮ್ಮಿಕೊಂಡಿದೆ. ಈ ಗ್ರಾಮದಲ್ಲಿರುವ ಎಲ್ಲಾ ಜಾತಿ ಧರ್ಮದ ಕೃಷಿಕರನ್ನ ಮದುವೆಯಾಗುವ ಹುಡುಗಿಯರಿಗೆ ಈ ಸೌಲಭ್ಯ ಸಿಗಲಿದೆ. ಕೃಷಿಕರನ್ನ ಮದುವೆಯಾಗುವ ಯುವತಿಯರ ಹೆಸರಲ್ಲಿ 1,00,000 ರೂಪಾಯಿ ಠೇವಣಿಯನ್ನ ಇಡಲಾಗುವುದು. ಈ ಯೋಜನೆ ಮಾರ್ಚ್ 2019 ಜಾರಿಯಾಗಲಿದೆ. ಇನ್ನು ಈ ಯೋಜನೆಯಲ್ಲಿ ಕೆಲವು ಕಂಡೀಷನ್ ಗಳಿವೆ. ಆ ಕಂಡೀಷನ್ ಯಾವುದಂದ್ರೆ ಮದುವೆಯಾಗುವವರು ಈ ಸೊಸೈಟಿಯ ಸದಸ್ಯರಾಗಿರಬೇಕು ಮತ್ತು ಪ್ರತಿ ವರ್ಷ 3-4 ಲಕ್ಷ ರೂಪಾಯಿ ವಹಿವಾಟನ್ನ ಸೊಸೈಟಿಯಲ್ಲಿ ನಡೆಸಬೇಕು. ಈ ಸೊಸೈಟಿಯಲ್ಲಿ ಅಡಿಕೆ ಮಾರಾಟ, ಗೊಬ್ಬರ, ಹಿಂಡಿ, ಸಿಮೆಂಟ್ ಮತ್ತು ಕಬ್ಬಿಣ ಮಾರಾಟ ನಡೆಯುವುದರಿಂದ ತುಂಬಾ ಸುಲಭವಾಗಿ 3-4 ಲಕ್ಷ ರೂಪಾಯಿ ವ್ಯವಹಾರವನ್ನ ನಡೆಸಬಹುದು. ಇದರಿಂದ ಸೊಸೈಟಿಗೆ ಏನು ಲಾಭ ಅಂದ್ರೆ ಸೊಸೈಟಿಯ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನ ನಡೆಸಲು ಸಹಾಯವಾಗುತ್ತೆ. ಇದರಲ್ಲಿ ಬರುವ ಲಾಭವನ್ನೇ ರೈತರನ್ನ ಮದುವೆಯಾಗುವ ಹುಡುಗಿಯರಿಗೆ ನೀಡಲಾಗುತ್ತೆ. ಇನ್ನು ಯುವಕರಲ್ಲಿ ಕೂಡ ಕೃಷಿ ಕೆಲಸ ಮಾಡಲು ಉತ್ತೇಜನ ನೀಡಿದ ಹಾಗಾಗುತ್ತೆ ಮತ್ತು ಹುಡುಗಿಯರು ಕೂಡ ರೈತರನ್ನ ಮದುವೆಯಾಗಲು ಮುಂದೆ ಬರುತ್ತಾರೆ. ಇನ್ನು ಈ ಯೋಜನೆ ನಮ್ಮ ರಾಜ್ಯದ ಎಲ್ಲಾ ಗ್ರಾಮದಲ್ಲೂ ಕೂಡ ಬರಬೇಕಂತ ನಿಮಗನಿಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಈಗಲೇ ಎಲ್ರಿಗೂ ಶೇರ್ ಮಾಡಿ. ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಳನ್ನ ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.